वेलकम बैक टू माय चैनल इवत्तोंदु होसा वीडियो फ्रेंड्स नानु यंत्र बगे टॉपिक निम्गे एत्कोंडिद्दे अंत लास्ट टाइम वीडियोदल्ले नीवु नोडिद्रल्वा मक्कळ हारैके अंत ओंदु दिवसदिंद ओंदु तिंगळु आगे मुगियुववरेगू मक्कळिगे याव याव रीति सलहे पालहेगळन्नु नावु माडबेकु पालनेगळन्नु माडबेकु अंत नानु निम्गे एक्स्प्लेन माडिद्दे ईग बंदु नानु ओंदु तिंगळिंद मूरु तिंगळवरेगू मक्कळन्न याव तर नोडकोबेकु अन्नोदर बगे नानु निम्गे हेळ्तीनि फ्रेंड फस्ट आफ आल बंदु नान मोदलु लास्ट वीडियो चळिगाल मक्कळन्न तुंबा तुंबा केरफुल नोडकोबेकागुत्ते जास्ति कोल्ड आगद मक्कळन्न नावु तुंबा केरफुल नोडकोबेकागुत्ते यावदे कारणक्कु मूरु तिंगळु तुंबि नालक्कु तिंगळु बीळोवरेगू नीवु तोट्टलल्लि हाकबेडि मक्कळिगे वर बीळतक्कंत एल्ला चान्सस् गळु इरुत्ते मूरु तिंगळु तुंबि नालक्कु तिंगळु ऐदु तिंगळु आदमेले नीवु ई सीरेयल्लि कट्टिबिट्टु तोट्टल तर माड्तारल्वा अदरल्लि नीवु ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆ ಅಂದ್ರೆ ಮಗುಗೆ ಬಂದು ಆಗ ಕತ್ತು ನಿಂತಿರುತ್ತೆ ಈಗ ಫಸ್ಟ್ ಆಫ್ ಆಲ್ ನಾನು ಮೊದಲೇದು ಒಂದೇ ತಿಂಗಳು ಸ್ಟಾರ್ಟ್ ಆಗಿ ಒಂದೇ ದಿವಸದಿಂದ ಒಂದು ತಿಂಗಳು ತುಂಬಿದ ಮಕ್ಕಳಿಗೆ ನಾನು ಏನು ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಜಾಸ್ತಿ ನೀಟಾಗಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದಾಗ ಕತ್ತಿನ ಭಾಗ ಈ ತರ ಎತ್ತಿ ಇಟ್ಕೋಬೇಕು ಕ್ಲೀನಾಗಿ ನೋಡಬೇಕು ಅಂತ ಹೇಳ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ಸಕ್ಕರೆ ನೀರು ಕುಡಿಸೋದಾಗ್ಲಿ ಆಮೇಲೆ ಮೇಲ್ ಹಾಲು ಮೇಲ್ ಹಾಲು ಅಂದ್ರೆ ಹಸು ಹಾಲು ಕೊಡೋದಾಗ್ಲಿ ಈ ತರ ಯಾವುದೇ ರೀತಿ ತಪ್ಪುಗಳು ಮಾಡಬೇಡಿ ಸ್ವಲ್ಪ ಜನ ಏನ್ ಮಾಡ್ತಾರೆ ಇಡ್ಲಿನ್ ಬಂದು ಚೆನ್ನಾಗಿ ಇಸ್ಕಿ ಅದನ್ನ ಲಿಕ್ವಿಡ್ ಟೈಪ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾರೆ ಆ ತರ ಎಲ್ಲ ನೀವು ಯಾವ ತಪ್ಪು ಮಾಡಬೇಡಿ ಮೂರು ತಿಂಗಳು ತುಂಬೋವರೆಗೂ ಮಕ್ಕಳಿಗೆ ನಾವು ಯಾವುದೇ ರೀತಿ ಆಹಾರ ಬಂದು ಕೊಡೋ ಹಾಗಿಲ್ಲ ಅದಕ್ಕೆ ಬದಲಾಗಿ ನಾವು ಏನು ಮಾಡಬೇಕು ಅಂದ್ರೆ ತಾಯಂದ್ರು ಬಂದು ಚೆನ್ನಾಗಿ ಊಟದ ಸೇವನೆಯನ್ನ ಮಾಡಬೇಕಾಗುತ್ತೆ ಚೆನ್ನಾಗಿ ಊಟ ಮಾಡಬೇಕು ಏನೇ ತಿಂದ್ರೂ ಬಿಸಿ ಬಿಸಿ ಆಹಾರ ತಿನ್ನಬೇಕು ನೆಕ್ಸ್ಟ್ ಬಂದು ಈ ಅಳಶನಣ್ಣು ಅಳಶನಣ್ಣು ತಿನ್ನೋ ಹಾಗಿಲ್ಲ ನೆಕ್ಸ್ಟ್ ಸೇಬೆಹಣ್ಣು ತಿನ್ನೋ ಹಾಗಿಲ್ಲ ನಾನು ಆಪಲ್ ಹೇಳಿದ್ನಲ್ಲ ಅದನ್ನ ಕೂಡ ಅವಾಯ್ಡ್ ಮಾಡಿಬಿಡಿ ಆಪಲ್ ತಿನ್ನೋ ಹಾಗಿಲ್ಲ ಬಿಸಿ ಹಾಲಿಗೆ ನೀವು ಅರಶಿನ ಪುಡಿ ನೆಕ್ಸ್ಟ್ ಮೆಣಸು ಪುಡಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅಥವಾ ಶುಗರ್ಗಿನ ಜಾಸ್ತಿ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ದೇಹದಲ್ಲಿ ಯಾವುದೇ ರೀತಿ ಮೇಲಿನ ಆಹಾರವನ್ನು ನಾವು ಕೊಡೋ ಆಗಿಲ್ಲ ಇಡ್ಲಿ ಆಗಲಿ ದೋಸೆ ಆಗಲಿ ಯಾವುದೇ ರೀತಿ ಚೆನ್ನಾಗಿ ಇಸ್ಕಿ ಆಗಲಿ ಇಲ್ಲ ಮಿಕ್ಸಿಯಲ್ಲಿ ರುಬ್ಬಲಿ ಆಗಲಿ ಅಥವಾ ಸರಳಾಕ್ ಆಗಲಿ ಯಾವುದು ನಾವು ಕೊಡಬಾರ್ದು ಏನೇ ಇದ್ರೂ ಮೂರು ತಿಂಗಳು ತುಂಬ ಗಂಟೆ ನೀವೇನು ಮಗುಗೆ ಆಹಾರ ಕೊಡುವಾಗಿಲ್ಲ ಈ ರಾಗಿ ಸರಿ ಆ ಥರ ಎಲ್ಲ ಏನು ಕೊಡಬಾರ್ದು ಏನೇ ಇದ್ರೂ ಮೂರು ತಿಂಗಳು ತುಂಬ ಗಂಟೆ ತಾಯಿಯ ಎದೆ ಹಾಲನ್ನೇ ಕೊಡಬೇಕಾಗುತ್ತೆ ಒಂದು ದಿಸಕ್ಕೆ ಮಕ್ಕಳಿಗೆ ನೀವು ಮಿನಿಮಮ್ ಅಂದರೆ ಒಂದು ಸಿಕ್ಸ್ ಟೈಮ್ಸ್ ಆದರೂ ಕೊಡಬಹುದು ಇಲ್ಲಾಂದರೆ ಅರ್ಧ ಗಂಟೆ ಬಿಟ್ಟು ಅರ್ಧ ಗಂಟೆ ಬಿಟ್ಟು ತಾಯಿಯ ಎದೆ ಹಾಲನ್ನ ಮಕ್ಕಳಿಗೆ ಕೊಡಬೇಕು ಯಾಕಂದ್ರೆ ಮಕ್ಕಳು ತಾಯಿಯ ಎದೆ ಹಾಲು ಬಂದು ನೀರಿನ ರೂಪದಲ್ಲಿ ಸ್ವಲ್ಪ ಲೈಟಾಗಿ ನಿಮಗೆ ಗೊತ್ತು ನಾವು ಹಾಲನ್ನ ಜಾಸ್ತಿ ನೀರಾಕಿ ಮಾಡಿದ್ರೆ ಯಾವ ಥರ ಇರುತ್ತೆ ನೀರು ಹಾಕಿದಾಗ ಎಷ್ಟು ಆ ಥರ ಇರುತ್ತೆ ಆ ಥರ ಇರುತ್ತೆ ತಾಯಿ ಹಾಲು ಅದರಿಂದ ಮಕ್ಕಳು ಕುಡಿದಿದ್ದ ತಕ್ಷಣವೇ ಸ್ವಲ್ಪ ಬಿಟ್ಟು ಚೆನ್ನಾಗಿ ರೀಸಸ್ ಮುಖಾಂತರ ಮಕ್ಕಳಿಗೆ ಹೋಗ್ಬಿಡುತ್ತೆ ಮತ್ತೆ ಮಕ್ಕಳಿಗೆ ಹೊಟ್ಟೆ ಹಸಿ ಆಗುತ್ತೆ ಅದನ್ನ ನೀವು ತಿಳ್ಕೊಂಡು ಮಗುಗೆ ಹೊಟ್ಟೆಗೆ ಊಟ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಮೇಲ ಆಹಾರ ಬಂದು ಕೊಡಬಾರ್ದು ಯಾಕಂದರೆ ಮಕ್ಕಳಿಗೆ ಕರಳುಗಳೆಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ ಆದ್ದರಿಂದ ಏನೇ ಆದ್ರೇನು ನೀವು ಚೆನ್ನಾಗಿ ಊಟ ಮಾಡಬೇಕು ನಾವು ಊಟ ಮಾಡ್ತಾ ಮಾಡ್ತಾ ನಾವೆಲ್ಲಿ ದಪ್ಪ ಆಗ್ಬಿಡ್ತೀವೋ ಎಲ್ಲಿ ಫ್ಯಾಟಾಗಿ ಹೋಗ್ತೀವೋ ಅಂತ ಚಿಂತೆ ಮಾಡಬೇಡಿ ವೆಯ್ಟ್ ಲಾಸ್ ಬಂದು ಆಮೇಲೆ ನೀವು ನಾರ್ಮಲ್ ಆಗಿ ಮಾಡ್ಕೋಬಹುದು ಫೈವ್ ಮಂತ್ ಮಗು ಬೇಬಿಗೆ ಬಂದು ಫೈವ್ ಮಂತ್ ಆದಾಗ ನೀವು ಆರಾಮಾಗಿ ನೀವು ಮಗುಗೆ ಮೇಲೆ ಊಟ ಕೊಡೋದ್ರಿಂದ ನೀವು ಆಗ ವೆಯ್ಟ್ ಲಾಸ್ ಮಾಡಬಹುದು ಆದರೆ ಈಗ ಚೆನ್ನಾಗಿ ಮಗುಗೆ ಯಾವ ಥರ ಹಾಲು ಉತ್ಪಾದನೆ ಆಹಾರ ಬಂದು ನೀವು ಸೇವಿಸಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಊಟದ ಆಹಾರದ ಕ್ರಮಗಳನ್ನು ನಾನು ನಿಮಗೆ ಹೇಳ್ತೀನಿ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಬ್ರಷ್ ಮಾಡ್ಕೊಳ್ಳಿ ಬ್ರಷ್ ಮಾಡಿಕೊಂಡು ಕ್ಲೀನಾಗಿ ನೀವು ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಬಂದು ಬ್ರಷ್ ಮಾಡಿಕೊಂಡು ಚೆನ್ನಾಗಿ ಒಂದು ದೊಡ್ಡ ಲೋಟ ತುಂಬ ಆರ್ಲಿಕ್ಸ್ ಅಥವಾ ಬೂಸ್ಟ್ ಅಥವಾ ಕಾಫಿ ನೀವು ಕುಡಿಬೇಕಾಗುತ್ತೆ ಸುಮಾರು ಒಂದು ಕಾಲು ಲೀಟ್ರಷ್ಟಾದರೂ ನೀವು ಕುಡಿಬೇಕಾಗುತ್ತೆ ಜೊತೆಗೆ ಬ್ರೆಡ್ ಇಟ್ಕೊಳ್ಳಿ ಆಫ್ ಬ್ರೆಡ್ ಅಷ್ಟು ಇಟ್ಕೊಳ್ಳಿ ನೀವು ತಿನ್ನಬೇಕು ಆಗಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದರೆ ಮಗುಗೆ ತಾಯಿಯ ಹಾಲಿನ ಉತ್ಪಾದನೆ ಚೆನ್ನಾಗಿ ಬೇಕಾಗಿರೋದ್ರಿಂದ ನೀವು ಈ ಥರ ಆಹಾರದ ಕ್ರಮಗಳನ್ನು ತಗೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಕುಡಿದು ಆದಮೇಲೆ ಕಾಫಿ ಬ್ರೆಡ್ಡೇ ತಗೊಳ್ಳಿ ಕಾಫಿ ಬ್ರೆಡ್ ತಿಂದು ಆದಮೇಲೆ ನೆಕ್ಸ್ಟ್ ಕರೆಕ್ಟಾಗಿ 9 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ನಾಷ್ಟ ಮಾಡಬೇಕಾಗುತ್ತೆ ಯಾವ ಥರ ನಾಷ್ಟ ಮಾಡಬೇಕು ಅಂದರೆ ಇಡ್ಲಿ ದೋಸೆ ತಿನ್ನಬಹುದು ಬಟ್ ಜಾಸ್ತಿ ತಿನ್ನಬೇಡಿ ಈ ಪಲಾವ್ ಐಟಮ್ಸು ಆ ಥರ ತಿನ್ನಿ ಗೀ ರೈಸ್ ಕೂಡ ನೀವು ಅವಾಯ್ಡ್ ಮಾಡಿ ಪಲಾವ್ ಐಟಮ್ಸು ಆ ಥರ ತಿನ್ನಿ ಉಪ್ಪಿಟ್ಟು ತಿನ್ನಿ ಉಪ್ಪಿಟ್ಟು ಕೂಡ ಚೆನ್ನಾಗಿ ಹಾಲು ಉತ್ಪಾದನೆ ಆಗೋದಕ್ಕೆ ಚೆನ್ನಾಗಿ ಒಳ್ಳೆಯ ರೀತಿಯಾಗಿ ಕ್ರಿಯೆ ಮಾಡುತ್ತೆ ಉಪ್ಪಿಟ್ಟು ಜೊತೆ ಜಾಸ್ತಿ ಈ ಇದು ಬರುತ್ತೆ ನೋಡಿ ಕಡಲೆಕಾಯಿ ಅಂತಾರಲ್ವ ಆ ಕಡಲೆಕಾಯಿನ ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ನೀವು
ಉಪ್ಪಿಟ್ಟು ಜೊತೆ ಹಾಕೊಳ್ತೀನಿ, ಎಣ್ಣೆಯನ್ನು ನೋಡಿಕೊಂಡು ಪ್ರಮಾಣದಲ್ಲಿ ತಿನ್ನಿ. ಉಪ್ಪಿಟ್ಟು ತಿಂದರೆ ಸ್ವಲ್ಪ ಜಾಸ್ತಿ ತಿನ್ನಿ. ತಿಂದಾದಮೇಲೆ ಬಿಸಿನೀರು ಕುಡೀರಿ. ಬಿಸಿನೀರು ಕುಡಿದಾಗ ಆಗ ನಿಮಗೇನಾಗುತ್ತೆ, ಜೀರ್ಣ ಆಗುತ್ತೆ. ಬಿಸಿನೀರು ಬಂದು ನೀವು ಒಂದು ಹಾಫ್ ಆನ್ ಅವರ್ ಒನ್ ಟೈಮ್ ಆ ಥರ ಕುಡೀರಿ. ಬಿಸಿ ಅಂದರೆ ಬಿಸಿ ಬಿಸಿ ಅಲ್ಲ, ಸುಮ್ಮನೆ ಲೈಟಾಗಿ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಕೂಡ ಸಾಕು. ಆ ಥರ ನೀವು ಬಿಸಿನೀರು ಕುಡ್ಕೊಂಬನ್ನಿ. ಮಧ್ಯಾಹ್ನನೂ ಅಷ್ಟೇ, ಜಾಸ್ತಿ ಪಲ್ಯಗಳನ್ನು ಸೇರಿಸ್ಕೊಳ್ಳಿ ಊಟದಲ್ಲಿ. ಬಂದು ಈ ಥರ ಇವಾಗ ರಸ ಅನ್ನ ಜಾಸ್ತಿ ಬೇಳೆ ಸಾರಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಮಗುಗೆ ಹೊಟ್ಟೆ ಉಬ್ಸ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ಗಳಿರುತ್ತೆ. ನೀವು ಜಾಸ್ತಿ ಈ ರಸ ಟೈಪಲ್ಲಿ ಈ ಪಲ್ಯಗಳು ಆ ಥರ ಏನೇ ತಿಂದ್ರೇನು ಬಿಸಿ ಬಿಸಿ ಹಾಕ್ತೀನಿ. ನೆಕ್ಸ್ಟ್ ಬಂದು ಚೆನ್ನಾಗಿ ಬಿಸಿನೀರು ಕುಡೀರಿ. ಆಗ ಬಂದು ಮಗುಗೆ ಬಂದು ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ, ನಿಮಗೂ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಅಂದರೆ, ನೀವೇನಾದರೂ ಬೇರೆ ಥರ ಚೆನ್ನಾಗಿ ಈ ಮಿಚ್ಚರು ಅಂಥವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಬೇರೆ ಥರ ಏನಾದರೂ ಮನೆಯಲ್ಲೇ ಮಾಡಿಕೊಂಡು, ನಿಮ್ಮ ಅಮ್ಮ ಎಲ್ಲ ಇರ್ತಾರಲ್ವ ಮನೆಯಲ್ಲಿ, ಹೇಳ್ಕೊಂಡು ಬೇರೆ ಥರ ಏನಾದರೂ ಮಾಡ್ಕೊತೀನಿ. ಚಪಾತಿ ತಿನ್ನಬಹುದು, ಬಟ್ ಜಾಸ್ತಿ ಗಟ್ಟಿಯಾಗಿರಬಾರ್ದು. ದೋಸೆ ಟೈಪಲ್ಲಿ ಈಗ 4 o'clock ಬಂದು ನಿಮ್ಗೆ ಏನಾರ ತಿನ್ಬೇಕು ಅನ್ಸುತ್ತೆ, ಆಗ ಬಂದು ಗೋಧಿ ದೋಸೆ ಹಾಕೊಂತೀನಿ. ಅದಕ್ಕೆ ಬಂದು ಚಟ್ನಿ, ಬಂದು ಚಟ್ನಿ ಕಳೆಕಾಯಿ ಚಟ್ನಿ ಧಾರಾಳವಾಗಿ ತಿನ್ಬೋದು, ಮಗುಗೆ ಹಾಲಿನ ಉತ್ಪಾದನೆ ಚೆನ್ನಾಗಿ ಆಗುತ್ತೆ. ಮುದ್ದೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಮುದ್ದೆ ಬಂದು ಕೋಲ್ಡು. ಈ ಥರ ನೀವು ತಿನ್ಕೊಂಡು ಬರ್ತಾ ಬರ್ತಾ ಏನೇ ತಿಂದ್ರೂ ಚೆನ್ನಾಗಿ ಬಿಸಿ ಬಿಸಿ ಹಾಕ್ತೀನಿ. ಸ್ವಲ್ಪ ಮನೆಯಲ್ಲೇ ವಾಕ್ ಮಾಡಿ, ಮನೆಯಲ್ಲೇ ವಾಕ್ ಮಾಡಿ ಚೆನ್ನಾಗಿ, ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳ್ದಾಗೆ ಚೆನ್ನಾಗಿ ನೀವು ಬಂದೋಬಸ್ತಾಗಿರ್ಬೇಕು. ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳಿ, ಅಮೃತಾಂಜನ ಚೆನ್ನಾಗಿ ಉಜ್ಜಿಕೊಂಡು ಕಾಲಿಗೆ ಸಾಕ್ಸ್ ಹಾಕ್ಕೊಳ್ಳಿ, ಸ್ವೆಟ್ರ್ ಹಾಕ್ಕೊಳ್ಳಿ, ಗರಂ ಆಗಿರಿ. ನೀವು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋವಾಗ ಕೂಡ ಬಿಸಿನೀರೇ ಯೂಸ್ ಮಾಡಿ. ಈ ಥರ ನೀವು ಮಾಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗ್ತಕ್ಕಂತಹ ಎಲ್ಲ ಸಿಚುವೇಶನ್ಗಳು ಕಮ್ಮಿ ಆಗುತ್ತೆ, ಮಗು ಕೂಡ ನೋಡೋಕ್ಕೆ ಪುಷ್ಟಿಯಾಗಿರುತ್ತೆ, ರೋಗ ನಿರೋಧಕ ಶಕ್ತಿ ಬಾಡಿಯಲ್ಲಿ ಹೆಚ್ಚಿಸಲ್ಪಡುತ್ತೆ, ಮಗು ಕೂಡ ಆರೋಗ್ಯವಾಗಿ ಇರುತ್ತೆ. ಫ್ರೆಂಡ್ಸ್, ಇದು ನನ್ನ ಸಲಹೆ. ನೆಕ್ಸ್ಟ್ ಬಂದು ಮಗು ಬಂದು 2 months ಆಗಿದ ತಕ್ಷಣನೇ, 2 months ಆಗಿ 3 months ಬಿದ್ದಿದ ತಕ್ಷಣನೇ ಮಗುಗೆ ಬಂದು ಒಂಥರ ರಾತ್ರಿ ಹೊತ್ತು ಮಕ್ಕಳು ನಿದ್ದೆ ಮಾಡೋದಿಲ್ಲ. ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಮಾಡೋದಿಲ್ಲ, ಬೆಳಗ್ಗೆ ಮಾಡಿದ್ರೆ ರಾತ್ರಿ ಮಾಡೋದಿಲ್ಲ. ಅದನ್ನು ಯಾವ ಥರ ಮಕ್ಕಳಿಗೆ ಕಂಟ್ರೋಲ್ ಮಾಡಿಸೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇದನ್ನ ಹೇಳಿ, ನೆಕ್ಸ್ಟು 3 months ತುಂಬಿ 5 months ಯಾವ ಥರ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.